ಇವತ್ತಿನ ಕಡೆ ಸುದ್ದಿ ಸೌದಿಯಲ್ಲಿ ಕೂಡ ಬಿಸಿಗಾಳಿಗೆ ಸಾವಿರಾರು ಸಾವಗಳಾಗ್ತಾ ಇದೆ ಅದರಲ್ಲೂ ಕರಾಚಿಯಲ್ಲೂ ಕೂಡ ರಣಬಿಸಿಲಿಗೆ ನಾನೂರ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಬಿಸಿ ಗಾಳಿಯ ತೀವ್ರತೆಯಿಂದ ಪಾಕಿಸ್ತಾನದ ಕರಾಚಿಯಲ್ಲಿ ಕಳೆದ ನಾಲ್ಕು ದಿನಗಳಲ್ಲಿ ನಾನೂರ ಐವತ್ತಕ್ಕೂ ಮಂದಿ ಸಾವನ್ನಪ್ಪಿದ್ದಾರೆ ಬಂದರು ನಗರವಾಗಿರುವ ಕರಾಚಿಯಲ್ಲಿ ನಲವತ್ತಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ ಕುತೂಹಲದ ಸಂಗತಿ ಎಂದರೆ ಹೆಚ್ಚುವರಿಯಾಗಿ ಬರುವ ಶವಗಳನ್ನು ಇಡಲು ಶವಾಗಾರದಲ್ಲಿ ಸಾಲಕೋಶ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಒಂದು ಪ್ರಕೃತಿ ವಿಕೋಪ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅತಿ ಮಳೆಯಾಗಿ ಕೂಡ ಜನ ಸಾಯ್ತಾರೆ ಅತಿ ಬಿಸಿಲಿನಿಂದ ಕೂಡ ಜನ ಸಾಯ್ತಾ ಇದ್ದಾರೆ ದುಬೈಲಿ ಭಾರೀ ಮಳೆ ಆಗಿತ್ತು ಅದು ಭಾಳಷ್ಟು ಆಶ್ಚರ್ಯ ಕಾರಣ ಆಗಿತ್ತು ಆ ಮಟ್ಟಿಗಿನ ಮಳೆ ಆಗಿರಲಿಲ್ಲ ಈ ಹಿಂದೆ ಬಟ್ ಈಗ ಪಾಕಿಸ್ತಾನ ಕರಾ ಕರಾಚಿಯಲ್ಲಿ ಈ ಮಟ್ಟಿಗಿನ ಬಿಸಿ ಗಾಳಿಗೆ ಸಾವು ಸಂಭವಿಸ್ತಾ ಇರೋದು ಮತ್ತಷ್ಟು ಆತಂಕ ಕಾರಣ ಆಗಿದೆ ಹವಾಮಾನ ವೈಪರೀತ್ಯ ಭಾಳಷ್ಟು ಸಮಸ್ಯೆಯನ್ನು ತಂದೊಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಸೊ ಹಾಗಾಗಿ ಎಲ್ಲರೂ ಪರಿಸರವನ್ನು ಉಳಿಸುವ ಕಡೆ ಗಮನವನ್ನು ಕೊಟ್ಟರೆ ಏನಾದರೂ ಸಾಧ್ಯ ಆಗುತ್ತೆ ನಾವು ಮಾಡಿದ್ದೇ ಆಟ ಅಂತ ಬೇಕಾಬಿಟ್ಟಿ ಮಾಡಿದ್ರೆ ಪರಿಸರದ ವಿರುದ್ಧ ನಾವು ಪಾಲಿಟಿಕ್ಸ್ ಮಾಡೋಕ್ಕೋದ್ರೆ ಪರಿಸರ ನಮ್ಮನ್ನು ಫಿನಿಶ್ ಮಾಡೋ ಕಾಲ ದೂರ ಇಲ್ಲ ಅಂತ ಹೇಳ್ಬೋದು